ಸತ್ರೆ ಯಾವ ರೀತಿ ಸ್ಟೆಪ್ ತಗೋತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಒಬ್ಬ ವೀರ ಯೋಧ ದೇಶಕ್ಕೋಸ್ಕರ ಮರಣ ಅಪ್ಪಿರೋದು, ವೀರ ಮರಣ ಅಪ್ಪಿರೋದು, ಒಂದು ಫ್ಲೆಕ್ಸ್ ಇಲ್ಲ ಎಲ್ಲರೂ ಕೂಡ. ಈಗ ನಾವೇನೆ, ನಾನು 20 ಕಿಲೋಮೀಟರ್ ಬಂದೂರಿಂದ ಬಂದಿರೋದು ಇಲ್ಲಿಗೆ ನೋಡಬೇಕು ಅಂತ, ಎಲ್ಲಿ ಮನೆ ಅಂದ್ಕೊಂಡು ಹುಡುಕ ಬಂದಿರೋದು ನಾನು. ಕತ್ತೆ ಲೂಜಕ್ಕೆ ಹೋಗಿದ್ದಾರೆ ಅವರೆಲ್ಲ, MP MLA ಅನ್ನಿಸ್ಕೊಂಡವ್ರೆಲ್ಲ ಎಲ್ಲೋಗಿದ್ದಾರೆ. ಹಾಂ, ಗೆಲ್ಸೋದು ಎಂತಕ್ಕೆ ಅವ್ರನ್ನ, ಇಂಥದ್ದಕ್ಕೆಲ್ಲ ಇಲ್ಲ ಅನ್ಬೇಕು, ಇನ್ನೆಂತಕ್ಕೆ ಬರ್ತಾರೆ ಅವರು, ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಇಲ್ಲಿ ವ್ಯವಸ್ಥೆ ನೋಡಿ, ಬಿಸಿಲಲ್ಲಿ ನಿಂತಿದ್ದಾರೆ ಜನಗಳು ಬಂದು, ಪಾಪ ಗೋಳಾಡ್ಕೊಂಡು ಅಳ್ತಿದ್ದಾರೆ. ಅಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಬರ್ತಿರೋ ಜನಗಳಿಗೆ ಇನ್ನೇನು ಮಾಡ್ತಾರೆ ಇವರು ಸತ್ರೆ ಯಾವ ರೀತಿ ಸ್ಟೆಪ್ ತಗೋತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಒಬ್ಬ ವೀರ ಯೋಧ ದೇಶಕ್ಕೋಸ್ಕರ ಮರಣ ಅಪ್ಪಿರೋದು, ವೀರ ಮರಣ ಅಪ್ಪಿರೋದು, ಒಂದು ಫ್ಲೆಕ್ಸ್ ಇಲ್ಲ ಎಲ್ಲರೂ ಕೂಡ. ಈಗ ನಾವೇನೆ, ನಾನು 20 ಕಿಲೋಮೀಟರ್ ಬಂದೂರಿಂದ ಬಂದಿರೋದು ಇಲ್ಲಿಗೆ ನೋಡಬೇಕು ಅಂತ, ಎಲ್ಲಿ ಮನೆ ಅಂದ್ಕೊಂಡು ಹುಡುಕ ಬಂದಿರೋದು ನಾನು. ಕತ್ತೆ ಲೂಜಕ್ಕೆ ಹೋಗಿದ್ದಾರೆ ಅವರೆಲ್ಲ, MP MLA ಅನ್ನಿಸ್ಕೊಂಡವ್ರೆಲ್ಲ ಎಲ್ಲೋಗಿದ್ದಾರೆ. ಹಾಂ, ಗೆಲ್ಸೋದು ಎಂತಕ್ಕೆ ಅವ್ರನ್ನ, ಇಂಥದ್ದಕ್ಕೆಲ್ಲ ಇಲ್ಲ ಅನ್ಬೇಕು, ಇನ್ನೆಂತಕ್ಕೆ ಬರ್ತಾರೆ ಅವರು, ಅದನ್ನು ಅರ್ಥ ಮಾಡ್ಕೋಬೇಕು. ಈಗ ಇಲ್ಲಿ ವ್ಯವಸ್ಥೆ ನೋಡಿ, ಬಿಸಿಲಲ್ಲಿ ನಿಂತಿದ್ದಾರೆ ಜನಗಳು ಬಂದು, ಪಾಪ ಗೋಳಾಡ್ಕೊಂಡು ಅಳ್ತಿದ್ದಾರೆ. ಅಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಇಲ್ಲಿ ಬರ್ತಿರೋ ಜನಗಳಿಗೆ ಇನ್ನೇನು ಮಾಡ್ತಾರೆ ಇವರು.